ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಹೆಚ್ಚು ಹಣ ಕಲೆಕ್ಟ್ ಆಗ್ತಾ ಇದೆ. ಅದಕ್ಕೆ ಕತ್ರಿ ಬಿಡ್ತದಲ್ಲ, ಧೂಳ ಬುಳ ಕಟ್ಟಿದೆಯಲ್ಲ, ಇವ್ ಹೋಗಿ ಅದನ್ನ ಬಂದ್ ಮಾಡಕತ್ತಲ್ಲ ಅಂತ ಹೇಳಿ ಶಾಸಕರು ಆ ಹೊಟ್ಟೆ ಕಿಚ್ಚಿನಿಂದ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಅದರ ಜೊತೆಗೆ ಕೆಬಿ ಜನನಲ್ಲಿ ಸುಮಾರು 40-60 ಕೋಟಿ ರೂಪಾಯಿ ಟೆಂಡರ್ ಕರೆದಿತ್ತು. ಅದನ್ನ ಎಸ್ ಪಾಟೀಲ್ ನಡವರೇ ಹೇಳ್ಬೇಕು, ಯಾಕಂದ್ರೆ ಅದಕ್ಕೆ ನಮ್ಮ ಕಣ್ಣುಗಳು ಎರಡು ಸಾಕ್ಷಿ ಇದಾವೆ, ಎಲ್ಲರಿಗೂ ಗೊತ್ತೈತಿ. ಯಾರು ಯಾರಿಗೆ ದುಡ್ಡು ಕೊಟ್ಟು ಯಾರು ನಿಲ್ಲಿಸಿದ್ರು ಅಂತ ಕೂಡ ಎಲ್ಲರಿಗೂ ಗೊತ್ತೈತಿ. ಆದ್ರೆ ಆ ನೈತಿಕ ಹಕ್ಕು ಏನಿದೆ ಅದು ಅವ್ರಿಗಿಲ್ಲ. ಎಸ್ ಪಾಟೀಲ್ ನಡವರೇ ಅವರಿಗೆ ಆ ಮಾತನ್ನು ಹೇಳುವಂತ ನೈತಿಕ ಹಕ್ಕು ಇಲ್ಲ. ಅವರು ಮಹಾ ಸುಳ್ಳುಗಾರ, ಮಹಾ 420 ಶಾಸಕ. ಅವರು ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಇವರೊಬ್ರು 420 ಶಾಸಕರು. ಇವ್ರು ಬರೇ ಸುಳ್ಳು ಹೇಳೋದು, ತಗಲುತನ ಮಾಡೋದು, ಜನರನ್ನ ಹಾರಿ ತಪ್ಪಿಸೋದು, ಬರೇ ಇಂಥ ಕೆಲಸನ. ಯಾಕಂದ್ರೆ ಅವರು ಮಾತಿನ ಕಲೆಗಾರ. ಅವರು ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಹೆಚ್ಚು ಹಣ ಕಲೆಕ್ಟ್ ಆಗ್ತಾ ಇದೆ. ಅದಕ್ಕೆ ಕತ್ರಿ ಬಿಡ್ತದಲ್ಲ, ಧೂಳ ಬುಳ ಕಟ್ಟಿದೆಯಲ್ಲ, ಇವ್ ಹೋಗಿ ಅದನ್ನ ಬಂದ್ ಮಾಡಕತ್ತಲ್ಲ ಅಂತ ಹೇಳಿ ಶಾಸಕರು ಆ ಹೊಟ್ಟೆ ಕಿಚ್ಚಿನಿಂದ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಅದರ ಜೊತೆಗೆ ಕೆಬಿ ಜನನಲ್ಲಿ ಸುಮಾರು 40-60 ಕೋಟಿ ರೂಪಾಯಿ ಟೆಂಡರ್ ಕರೆದಿತ್ತು. ಅದನ್ನ ಎಸ್ ಪಾಟೀಲ್ ನಡವರೇ ಹೇಳ್ಬೇಕು, ಯಾಕಂದ್ರೆ ಅದಕ್ಕೆ ನಮ್ಮ ಕಣ್ಣುಗಳು ಎರಡು ಸಾಕ್ಷಿ ಇದಾವೆ, ಎಲ್ಲರಿಗೂ ಗೊತ್ತೈತಿ. ಯಾರು ಯಾರಿಗೆ ದುಡ್ಡು ಕೊಟ್ಟು ಯಾರು ನಿಲ್ಲಿಸಿದ್ರು ಅಂತ ಕೂಡ ಎಲ್ಲರಿಗೂ ಗೊತ್ತೈತಿ. ಆದ್ರೆ ಆ ನೈತಿಕ ಹಕ್ಕು ಏನಿದೆ ಅದು ಅವ್ರಿಗಿಲ್ಲ. ಎಸ್ ಪಾಟೀಲ್ ನಡವರೇ ಅವರಿಗೆ ಆ ಮಾತನ್ನು ಹೇಳುವಂತ ನೈತಿಕ ಹಕ್ಕು ಇಲ್ಲ. ಅವರು ಮಹಾ ಸುಳ್ಳುಗಾರ, ಮಹಾ 420 ಶಾಸಕ. ಅವರು ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಇವರೊಬ್ರು 420 ಶಾಸಕರು. ಇವ್ರು ಬರೇ ಸುಳ್ಳು ಹೇಳೋದು, ತಗಲುತನ ಮಾಡೋದು, ಜನರನ್ನ ಹಾರಿ ತಪ್ಪಿಸೋದು, ಬರೇ ಇಂಥ ಕೆಲಸನ. ಯಾಕಂದ್ರೆ ಅವರು ಮಾತಿನ ಕಲೆಗಾರ. ಅವರು